ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎಂಟಿಬಿ ನಾಗರಾಜ್ ಆನಂದ್ ಸಿಂಗ್ ವಿರುದ್ಧ ಕಾಂಗ್ರೆಸ್ ದೂರು. ಮತದಾರರಿಗೆ ಎಂಟಿಬಿ ನಾಗರಾಜ್ರಿಂದ ಚಿನ್ನದ ರಿಂಗ್ ಗಿಫ್ಟ್. ರಾಜ್ಯ ಕಾಂಗ್ರೆಸ್ ನಿಯೋಗದಿಂದ ಚುನಾವಣಾ ಆಯೋಗಕ್ಕೆ ದೂರು. ಫಾರ್ಮಸಿ ಕಾಯ್ದೆ ಶೆಡ್ಯೂಲ್ ಕೆ 23 ತಿದ್ದುಪಡಿ ವಿರೋಧಿಸಿ ನವೆಂಬರ್ 23ರಂದು ನವದೆಹಲಿಯ ಜಂತರ್ ಮಂತರ್ ಆವರಣದಲ್ಲಿ ಪ್ರತಿಭಟನೆ. ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ನೌಕರರ ಸಂಘದಿಂದ ಆಯೋಜನೆ. 7ನೇ ತರಗತಿಯಲ್ಲಿ ಓದುತ್ತಿರುವ 12 ವರ್ಷದ ಬಾಲಕ. ಹೈದರಾಬಾದ್ನ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಡಾಟಾ ಸೈಂಟಿಸ್ಟ್ ಹುದ್ದೆಗೆ ನೇಮಕ. ನಾನು ಇವತ್ತು ಏನಾಗಿದ್ದೇನೋ ಅದಕ್ಕೆ ನನ್ನ ತಂದೆಯೇ ಕಾರಣ ಎಂದ ಬಾಲಕ. ಇದೀಗ ವಾರ್ತೆಗಳ ವಿವರ. ಪಂಚಾಯಿತಿಗೆ ಬಂದಿಲ್ಲ ನಾಗಾವಿಬಿಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಪಂಚಾಯಿತಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೇಳಿದರೆ ನಾನು ಇನ್ನು ಹೊಸದಾಗಿ ಬಂದಿದ್ದೇನೆ, ನನಗೆ ಮಾಹಿತಿ ಇಲ್ಲ, ನೋಡೋಣ ಅಂತ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೌದು, ನಾಗಾವಿ ಬಿಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಸೇಗಾವಿ ಪಂಚಾಯತ್ಗೆ ಬಂದಿರೋದಿಲ್ಲ. ಇತ್ತ ಸಾರ್ವಜನಿಕರು ತಮ್ಮ ಕೆಲಸಕ್ಕೆಂದು ಬಂದಿದ್ರು, ಪಿಡಿಒ ಇಲ್ಲದ ಕಾರಣ ಗಂಟೆ ಗಟ್ಟಲೆ ಕೂತು ಇಡೀ ಶಾಪ ಹಾಕಿ ಎದ್ದು ಹೋಗುತ್ತಾರೆ. ಇತ್ತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರನ್ನ ಕೇಳಿದಾಗ ಇವತ್ತು ಬರಬೇಕಿತ್ತು, ಬಂದಿಲ್ಲ, ನಾಳೆ ಬರಬಹುದು ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ಇಷ್ಟೆಲ್ಲ ನಡೆಯುತ್ತಿದ್ರು ಇತ್ತ ಕಡೆ ಕ್ಯಾರೆ ಅನ್ನದ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಲಾದ್ರೂ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಅರಿತು ವಿಜಯಪುರ ಜಿಲ್ಲೆಯ ಪಂಚಾಯತ್ ಸಿಇಒ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಗ್ರಾಮ ಪಂಚಾಯತ್ ಪಿಡಿಒ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಗೋಕಾಕ್ ತಾಲೂಕಾ ಪಿಜಿ ಮಲ್ಲಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಪರ ಮತಯಾಚನೆ ಮಾಡಲು ಚಾಮರಾಜನಗರದ ಶಾಸಕರು, ಉಪಾರ ಸಮಾಜದ ಮುಖಂಡರಾದ ಶ್ರೀ ಪುಟ್ಟರಂಗ ಶೆಟ್ಟಿಯವರು ಘಟ್ಟಪ್ರಭಾ ಪಿಜಿ ಮಲ್ಲಾಪುರ ಗ್ರಾಮಕ್ಕೆ ಆಗಮಿಸಿ ಉಪಾರ ಸಮಾಜದ ಮುಖಂಡರಿಗೆ ಭೇಟಿಯಾಗಿ ಕಾಂಗ್ರೆಸ್ ಪರ ಮತಯಾಚನೆ ಮಾಡಿದ್ರು. ಈ ಮತಯಾಚನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಪ್ರಕಾಶ್ ಬಾಗೇವಾಡಿ, ಭರ್ಮಣ್ಣ ಗಾಡಿವಡ್ಡರ್, ಇಲಿಯಾಸ್ ಜಮಖಂಡಿ, ಪುಟ್ಟು ಖಾನಪುರಿ, ಮಕ್ಸೂದ್ ಮುಲ್ಲಾ, ದುಂಡಪ್ಪ ನಾಯಕ್ ಇನ್ನು ಹಲವಾರು ಗಣ್ಯಮಾನ್ಯರು, ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ನಾನು ಸರ್ ಉಪಾರ ಸಮಾಜದಲ್ಲಿ ಒಬ್ಬರೇ ಶಾಸಕ, ಚಾಮರಾಜನಗರದಲ್ಲಿ 3 ಬಾರಿ ಗೆದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವನಾಗಿದ್ದೆ. ಈಗ ಹಾಗಾಗಿ ನಮ್ಮ ಪಕ್ಷದ ನಾಯಕರು ನನ್ನನ್ನು ಇಲ್ಲೆಲ್ಲ ಪ್ರಚಾರ ಮಾಡುವಂಥ ಗ್ರಾಮಗಳಿಗೆ ನಾನು ಇಲ್ಲಿ ಏನು ಘಟಪ್ರಭಾ ಈ ಭಾಗದಲ್ಲಿ ಒಂದು ಮತಯಾಚನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಮಾಜದವರಿಗೆ ಬಹುಶಃ ಕಾಂಗ್ರೆಸ್ ಪಕ್ಷ ಹೆಚ್ಚು ಅನುಕೂಲವನ್ನು ರಾಜಕೀಯವಾಗಿರ್ಬೋದು ಬೇರೆ ಬೇರೆ ಅನ್ನು ಮಾಡಿರ್ತಕ್ಕಂಥದ್ದು ಅದು ದೇವರಾಜ ಅರಸುರವರಿಂದ ಹಿಡಿದು ದೇವರಾಜ ಅರಸುರವರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರು ನಮಗೆ ನಿಗಮ ಮಂಡಳಿಗಳನ್ನ ಮಾಡಿಕೊಟ್ರು, ನನ್ನನ್ನು ಮಂತ್ರಿಯನ್ನು ಮಾಡಿದ್ರು, ಮತ್ತು ನಮಗೆ 2.5 ಎಕರೆ ಭೂಮಿಯನ್ನ ಬೆಂಗಳೂರಲ್ಲಿ ಕೊಟ್ಟರು, ಭಗೀರಥ ಜಯಂತಿ ಮತ್ತು ಉಪ್ಪಾರ ನಿಗಮ ಎಲ್ಲವನ್ನು ಮಾಡಿಕೊಟ್ರು. ಇದು ಕಾಂಗ್ರೆಸ್ ಪಕ್ಷ ಬಹಳ ಮುಖ್ಯವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳೊಬ್ಬರು ಕಾಂಗ್ರೆಸ್ ಪಕ್ಷ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಕೂದಲಿಗೆ ಉಣಸೂರು ಮತ್ತು ಚಿಕ್ಕಬಳ್ಳಾಪುರ, ಹಿರೇಕೇರೂರು, ಅಥಣಿ, ಕಾಗವಾಡ, ಗೋಕಾಕ್ ಎಲ್ಲ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದೀನಿ. ಬಹುಶಃ ಮತದಾರ ಅತ್ಯಂತ ಪ್ರಜ್ಞಾವಂತನಾಗಿದ್ದಾನೆ. ಇವತ್ತು ಯಾರು ಇವತ್ತು ಪಕ್ಷವನ್ನು ಬಿಟ್ಟು ಕೋರ್ಟ್ಗೆ ಹೋಗಿ ಅನರ್ಹರಾಗಿ ಆದರೆ ಚುನಾವಣೆಯಲ್ಲಿ ಭಾಗವಹಿಸ್ಬೋದು ಅಂತ ಒಂದೇ ಮಾತ್ರಕ್ಕೆ ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಿದ್ದಾರೆ. ಅವರನ್ನು ಅನುಕರಿಸ್ತಂಥ ಕೆಲಸವನ್ನು ಇವತ್ತು ಮತದಾರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನೆಲ್ಲ ನೋಡಿದಾಗ ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಯಾರನ್ನ ಕೇಳಿ ಇವರು ಪಕ್ಷವನ್ನು ತೊರೆದೋದ್ರು. ಗೋಕಾಕ್ ತಾಲೂಕಿನ ಘಟ್ಟಪ್ರಭಾ ಪಿಜಿ ಮಲ್ಲಾಪುರದಲ್ಲಿ ನಿನ್ನೆ ದಿನ ಬಾಲಚಂದ್ರ ಜಾರಕಿಹೊಳಿ ಮತ್ತು ಈರಣ್ಣ ಅಕ್ಕಗಾಡಿ ಮತಯಾಚನೆ ಮಾಡಿದ್ರು. ಬಿಜೆಪಿ ಪರ ಬಿರುಸಿನ ಪ್ರಚಾರ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ಮುಖಂಡರು ಹಾಗೂ ಗಣ್ಯಮಾನ್ಯರು ಮತಯಾಚನೆಯಲ್ಲಿ ಭಾಗವಹಿಸಿದರು. ಈ ಸಮಯದಲ್ಲಿ ಕೆಂಪಣ್ಣ ಚೌಕಾಶಿ, ಡಿಎಂ ದಳವಾಯಿ ಮತಯಾಚನೆ ಕುರಿತು ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ನೀಡಲು ಸೂಚಿಸಿದರು ಮತ್ತು ಕೆಂಪಣ್ಣ ಚೌಕಾಶಿ ಮಾತನಾಡಿ ಬಿಜೆಪಿ ಪರ ಮತ ನೀಡಲು ಜನರಿಗೆ ತಿಳಿಸಿದರು.
ಯಾಕಂದ್ರೆ 2004 ಪ್ರಥಮ ಬಾರಿಗೆ ನಾನು ಅರಬಾಂ ಕ್ಷೇತ್ರದ ಶಾಸಕನಾದಾಗ ಪಾಮಲ್ದಿನ್ನಿ ಮಲ್ಲಾಪುರ ಪಿ ಜಿ ಸಿಂಧಿ ಕುರುಬೇಟ್ ತಾವೆಲ್ಲರೂ ಓಟ್ ಹಾಕಿದಾಗ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ನಾವೆಲ್ಲ ನಿಮ್ಮ ನನ್ನ ಮತದಾರ ಇದ್ರವಾಗ 2008 ನಂತರ ಚೇಂಜ್ ಆಯ್ತಾವ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರಿ ಆಮ್ಯಾಗ ಆ ಕಡೆ ಇವು ಮೂರಲ್ಲಿ ಅಂದ್ರೆ ಕಡಿಮೆ ಆದವು. ಅದಕ್ಕೆ ನಮ್ದು ನಿಮ್ದು ಹಳೆ ಸಂಬಂಧ ಇದೆ, ಬಾಂಧವ್ಯ ಇದೆ. ಅದಕ್ಕೆ ನಾವೆಲ್ಲರೂ ಏನು ವಿನಂತಿ ಮಾಡ್ಕೋದಂದ್ರೆ ಮೊನ್ನೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಗೋಕಾಕ್ ಬಂದಾಗ ಅವ್ರೊಂದು ಮಾತನ್ನ ಹೇಳ್ತಾವೆಲ್ಲ ಭಾಷಣದಾಗ ಕೇಳಿದಿರಿ. ಯಾಕಂದ್ರೆ ಇವತ್ತು ವಿಧಾನಸಭಾ ಮೂರನೇ ಮಾಡಿಗಳನ್ನ ಕೂಡಬೇಕು ಮುಖ್ಯಮಂತ್ರಿ ಹಾಕಂದ್ರೆ ಅದಕ್ಕೆ ಮುಖ್ಯ ರಮೇಶ್ ಜಾರಕಿಹೊಳಿ ಅವ್ರ ಕಾರಣ. ಅದಕ್ಕೆ ಅವ್ರ ಉಪಕಾರನ ತೀರ್ಸೋಕ್ಕಾಗಲ್ಲಂಥ ಮಾತನ್ನು ಅಂಥವ್ರು ದೊಡ್ಡ ಮುಖ್ಯಮಂತ್ರಿ ಹೇಳಿದ್ರಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದ್ರೆ ಅವರಿಂದ ನಾವು ಮುಖ್ಯಮಂತ್ರಿ ಆಗಿವೆ ತಂದರು. ಅದಕ್ಕೆ ತಾವು ಮುಂದಿನ ದಿನಮಾನದಲ್ಲಿ ನಾಳೆ 5ನೇ ತಾರೀಕು ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಬರೀ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಎಗೆ ಓಟ್ ಹಾಕತ್ತಿಲ್ಲ, ಅವ್ರನ್ನ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಕ್ಕೆ ಓಟ್ ಹಾಕತ್ತಿರಿ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದಾರೆ ಮುಂದಿನ ದಿನಮಾನದಲ್ಲಿ ಅಂದ್ರೆ ಚುನಾವಣೆ ಮುಗಿದ ರಿಸಲ್ಟ್ ಬಂದ ನಂತರ 24 ಗಂಟೆಯಲ್ಲಿ ಅವ್ರನ್ನ ಮಂತ್ರಿ ಮಾಡ್ತಂತ ರಮೇಶ್ ಜಾರಕಿಹೊಳಿ ಈಗಾಗಲೇ ಘೋಷಣೆ ಮಾಡಿದಾರು. ತಾವಂದ್ರೆ ಎಮ್ ಎಲ್ ಎಗೆ ಓಟ್ ಹಾಕಿ ಮಂತ್ರಿನೂ ಆಯ್ಕೆ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ 2 ಅಧಿಕಾರ ಸಿಗ್ತಾವ, ಒಂದು ಎಮ್ ಎಲ್ ಎ ಆಗ್ತದಾರೆ ಒಂದು ಮಂತ್ರಿ ಆಗ್ತಾರೋ. ಇಂಥ ಅವಕಾಶಗಳು ನಮ್ಗೆ ಎಲ್ಲರಿಗೂ ಸಿಗುದಿಲ್ಲ. ಗೋಕಾಕ್ ವಿಧಾನಸಭಾ ಕ್ಷೇತ್ರ ಜನಕ್ಕೆ ನಿಮ್ಗೆ ಅವಕಾಶ ಸಿಕ್ಕೈತಿ, ಈ ಅವಕಾಶ ನಾವು ಕಳ್ಕೋದು ಬೇಡ. ರಮೇಶ್ ಜಾರಕಿಹೊಳಿ ಗೆದ್ದು ಬಂದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 3 ವರ್ಷ ಗಟ್ಟಿಯಾಗಿ ಇನ್ನೂ ಅಧಿಕಾರ ನಡೆಸೋರು. ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು 3 ವರ್ಷ ಈ ಭಾಗದಲ್ಲಿ ಸಚಿವರಾಗಿ ಕೆಲಸ ಮಾಡೋಕೆ ಭಾಳ ಅನುಕೂಲ ಆಗ್ತೈತಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ಬೇಕಂತೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಪ್ರತಿ ಮತದಾರರ ಮನೆಗೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಬೇಕಾಗ್ತೈತಿ. ಯಾಕೆ ನಾವು ಓಟ್ ಹಾಕಬೇಕು, ಓಟ್ ಹಾಕಿದ್ರೆ ಏನು ಅನುಕೂಲ ಐತೆ ಅಂತೇಳಿ ಅದಕ್ಕೆ ನಮ್ಮ ಮುಂದಿದ್ದ ಕಣ್ಣಿ ಕಾಣ್ತದೆ. ಸಚಿವರನ್ನ ಆಯ್ಕೆ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತೈತಿ. ಮತ್ತೊಬ್ಬರಿಗೆ ಓಟ್ ಹಾಕಿದ್ರೆ ನಮ್ಮ ಓಟ್ ವ್ಯರ್ಥ ಆಗ್ತೈತಿ. ದಯಮಾಡಿ ಅದು ಹಾಕೋದು ಬೇಡ. ನಾವು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಆದ್ರೆ ನಮ್ಮ ಮುಂದಿನ ನಮ್ಮ ಜನಮಾನದಲ್ಲಿ ನಮ್ಮ ಭಾಗದಲ್ಲಿ ಕೆಲಸಗಳಾಗ್ತಾವೆ, ಮತ್ತು ಯಡಿಯೂರಪ್ಪನವ್ರಿಗೆ ಒಂದು ಶಕ್ತಿ ತುಂಬಿದಾಗ ಆಗ್ತೈತಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವು ಮತದಾರ ಪ್ರಭುಗಳಿಗೆ ಹೇಳಿ ತಿಳಿಸಿ ರಮೇಶ್ ಜಾರಕಿಹೊಳಿ ಅತಿ ಅತ್ಯಂತ ಬಹುಮತದಿಂದ ತಾವು 5ನೇ ತಾರೀಕು ಮತದಾನ ಮಾಡಿ ಗೆಲ್ಲಿಸ್ಬೇಕಂದ್ರೆ ಮತ್ತೊಂದು ಸಲ ತಮ್ಮಲ್ಲಿ ಕೈ ಮುಗಿದ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಇದರ ಜೊತೆಗೆ ಪಾಮಲ್ದಿನಿ ಗ್ರಾಮ ಪಂಚಾಯತ್ ಇರ್ಬೋದು. ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬರೇ ಬರೆದಿಲ್ಲ ಎಂದು ಅವಮಾನಿಸಿದ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಸೋಮವಾರ ದಲಿತ ಸಂಘಟನೆಗಳ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ರಚಿಸಿಲ್ಲ ಎಂಬ ಸುತ್ತೋಲೆಯನ್ನ ಶಾಲಾ ಕಾಲೇಜುಗಳಿಗೆ ಹೊರಡಿಸಿ ವಿದ್ಯಾರ್ಥಿಗಳ ಮುಗ್ಧ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯ ಮಾಡಲು ಹೊರಟಿರುವ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ವಜಾಗೊಳಿಸಬೇಕು ಮತ್ತು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷ ಮಲ್ಲೇಶ್ ಕುರಂಗಿ ಮಾತನಾಡಿ ಶಿಕ್ಷಣ ಸಚಿವ ಮತ್ತು ಪ್ರಧಾನ ಕಾರ್ಯದರ್ಶಿಯ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನವೆಂಬರ್ 14 ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ರ್ಯಾಲಿ ನಡೆಸಿ ಗಡುವು ನೀಡಲಾಗಿತ್ತು. ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ನಿರಂತರವಾಗಿ ಧರಣಿಯನ್ನು ಮುಂದುವರಿಸುತ್ತೇವೆ ಎಂದರು. ಈ ವೇಳೆ ಜೀವನ್ ಕುರನೆ, ಮೋಹನ್ ಕಾಂಬಳೆ, ರಮೇಶ್ ಕಾಂಬಳೆ, ಮಹೇಶ್ ಕೋಲ್ಕರ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಕಳೆದ 14 ತಾರೀಕು ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಸಂವಿಧಾನ ಬಾಬಾ ಸಾಹೇಬರು ಒಬ್ಬರೇ ಬರೆದಿಲ್ಲ, ಅನೇಕ ಕೂಡಿ ಬರ್ತಾರೆ ಅನ್ನುವಂಥ ಒಂದು ಸಂವಿಧಾನ ಅವಮಾನ ಮಾಡಿದಂಥ ಉಮಾಶಂಕರ್ ಹಾಗೂ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸ ಪ್ರಯತ್ನಪಟ್ಟಂಥ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಅವ್ರ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನು ತೆಗೆದು ಆ ರ್ಯಾಲಿಯಲ್ಲಿ ನಾವು ಅವ್ರಿಗೆ 7 ದಿನ ಗಡುವು ಕೊಟ್ಟಿದ್ದೀವಿ. ಏನಪ್ಪ ಗಡುವನ್ನಂದರೆ ಪ್ರಧಾನ ಸಚಿವರಾದಂಥ ಉಮಾಶಂಕರ್ ಅವರನ್ನು ಆ ಪದದಿಂದ ವಜಾಗೊಳಿಸಬೇಕು, ಅದೇ ರೀತಿ ಅವ್ರಿಗೆ ಸಹಕಾರ ನೀಡಂತ ಆ ಪಠ್ಯಪುಸ್ತಕದಲ್ಲಿ ಸೇರಿಸಕ್ಕೆ ಪ್ರಯತ್ನ ಪಟ್ಟಂಥ ಒಪ್ಪಂದ ಕೊಟ್ಟಂತ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಇವರು ಆ ಪದಕ್ಕೆ ಕೈ ಬಿಡಬೇಕು. ಇಲ್ಲದಿದ್ದರೆ ನಾವು ಬೆಳಗಾವಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಿಸಿ ಆಫೀಸ್ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ ಅಂತ ಅದೇ ಥರ ಇವತ್ತು ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ.
ಅವ್ರನ್ನ ತಕ್ಷಣ ಜಾಗ ಹೊರಡ್ತಿಲ್ಲ ಅಂದ್ರೆ ಈ ಸತ್ಯಾಗ್ರಹವನ್ನು ಹಿಂಗೆ ಮುಂದುವರಿಸ್ತೇವೆ ಅಂತ ನಾವು ಹೇಳ್ತೀವಿ. ನಿಮ್ಮ ಹೆಸರು? ಮಲ್ಲೇಶ್ ಕುರಂಗಿ. ಅಥಣಿ ಮತಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗಿದ್ದು ಎಲ್ಲಾ ಪಕ್ಷಗಳು ಅಧಿಕಾರಕ್ಕಾಗಿ ಅಂತಿಮ ಪ್ರಯತ್ನದಲ್ಲಿ ತೊಡಗಿಕೊಂಡಿವೆ. ಕೆಜಿಪಿ ಪಕ್ಷದಿಂದ ಸ್ಪರ್ಧಿಸಿದ ಯುವ ಪತ್ರಕರ್ತ ವಿನಾಯಕ ಮಡಪತಿ ಇಂದು ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುತ್ತಿದ್ದಾರೆ. ಅಥಣಿ ಮತಕ್ಷೇತ್ರ ದಿನದಿಂದ ದಿನಕ್ಕೆ ರೋಮಾಂಚನಕಾರಿ ತಿರುವು ಪಡೆದುಕೊಳ್ಳುತ್ತಿದ್ದು ಗದ್ದುಗೆ ಗುದ್ದಾಟದ ಕಾವು ಬಿರುಸಿನ ತಿರುವು ಪಡೆಯುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪರಸ್ಪರ ಗುದ್ದಾಟದ ಮೂಲಕ ಪ್ರಚಾರ ಕಾರ್ಯ ಪ್ರಾರಂಭಿಸಿದರೆ ಪ್ರಾದೇಶಿಕ ಪಕ್ಷಗಳು ಕೂಡ ಸದ್ದಿಲ್ಲದೆ ಮತದಾರರ ಮನ ಮುಟ್ಟುವ ಪ್ರಯತ್ನದಲ್ಲಿ ಭಾಗಿಯಾಗಿವೆ. ಪ್ರವಾಹದ ಸಮಯದಲ್ಲಿ ತನ್ನದೇ ಆದ ಫೌಂಡೇಶನ್ ಮೂಲಕ ನೆರೆ ಸಂತ್ರಸ್ತರಿಗೆ ನೆರವಾಗಿ ಕಾರ್ಯನಿರ್ವಹಿಸಿ ಯುವ ಪತ್ರಕರ್ತ ವಿನಾಯಕ ಮಡಪತಿ ಕೆಜಿಪಿ ಪಕ್ಷದಿಂದ ಕಣಕ್ಕಿಳಿದಿದ್ದು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಯುವ ಶಕ್ತಿಯನ್ನ ಸಂಘಟಿಸಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಮನ ಮುಟ್ಟುವ ಕೆಲಸದಲ್ಲಿ ತೊಡಗಿಕೊಂಡಿದ್ದು ಮನೆ ಮನೆಗಳಿಗೆ ಭೇಟಿ ನೀಡಿ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಮತ್ತು ತಮ್ಮ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ತಿಳಿಸುವುದರ ಮೂಲಕ ತಮಗೆ ಮತ ನೀಡುವಂತೆ ಜನರನ್ನ ಕೇಳಿಕೊಂಡ್ರು. ನಮ್ಮನ್ನೆಲ್ಲ ಮಣಿಗಳು ಬಿದ್ದವ್ರೆ, ನಮ್ಮ ಊರಾಗ್ರೆ ನಮ್ಮನ್ನೆಲ್ಲ ಹೊಳಿ ಬಂದ್ ಮಣಿ ಬಿದ್ದವ್ರೆ, ನಮ್ಗೂ ರೊಕ್ಕ 10,000 ರೊಕ್ಕ ಕೊಡ್ಲಿರಿ ನಮ್ಗೂ ಅಂತದೆಲ್ಲ ನೋಡಿ ಇದನ್ನೆಲ್ಲ ನಾವು ಮಾಡಬಾರ್ದು. ನಾವು ಏನು ಹೊಸ ನಾಲ್ಕು ನಂಬರೇ ತೆಂಗಿನ ಗಿಡ ರೀ, ಕೆಜಿಪಿ ಅಂತ ನಮ್ಮ ಪಕ್ಷ ರೀ. ಹೊಸವಾಗಿ ಎಲ್ಲ ಹುಡುಗರು ಕೂಡಿ ಮಾಡ್ಲತ್ತದ್ರಿ, ಎಲ್ಲರೂ ಸ್ವಂತ ಕೈದಿಂದ ಖರ್ಚು ಹಾಕೊಂಡು ಯಾವ ಎಲ್ಲಿದ್ರೆ ಯಾವ ಮಂಜಿ ತಲೆ ಬಿಡಲ್ ತಿನ್ನಂತಾರೆ. ನಾವು ಎಲೆಕ್ಷನ್ ಆಸ್ ಬರ್ಲಿಲ್ಲ ಅಂದ್ರೂ ಭೇಟಿ ಆಗ್ಮೇಲೆ ಆಸ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಸಲುವಾಗಿ ರಾಜೀನಾಮೆ ಕೊಟ್ಟರು ನಮ್ಗೆ ಇದಕ್ಕಾಗಿ, ಮತ್ತೊಮ್ಮೆ ಇದಕ್ಕೆ ಬಂದ್ರು ಇಂಥವ್ರ ಬೇಡ. ಈಗೊಮ್ಮೆ ಆಸ್ ಕೊಟ್ಟಿದ್ವಿ, ಈಗೇನು ನಾವು 2 ತಿಂಗಳಾಗ ಎಲೆಕ್ಷನ್ ಮಾಡ್ತಿದ್ರೆ ಇಂಥವ್ರ ಬೇಡ, ನಾವ ನಿಲ್ಲೋಣ, ನಾವ ಕೈಲಿಂದ ಖರ್ಚು ಬಂದು ನಮಗೂ ಎಲೆಕ್ಷನ್ ಎಲ್ಲ ಬರೋದು ತೋರಿಸ್ಕೊಡೋಣ. ಅದೇ ದುಡ್ಡಿದ್ದಾರೆ ಅಷ್ಟೇ ಎಲೆಕ್ಷನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಜಾತಿ ತಾವು ಅಷ್ಟೇ ಎಲೆಕ್ಷನ್ ಮಾಡೋಲ್ಲ, ಮಂದಿ ತಾವು ಅಷ್ಟೇ ಎಲೆಕ್ಷನ್ ಮಾಡಲ್ಲ, ಎಲ್ಲರೂ ಮಾಡಬೇಕು, ಪ್ರತಿಯೊಬ್ಬರೂ ಮಾಡ್ಬೋದು. ಎಲೆಕ್ಷನ್ ತೋರಿಸ್ಬಿಡು ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡ್ಲತ್ತಿದ್ವಿ. ನೀವು ಇಂಥ ಭಾಳ ಎಲೆಕ್ಷನ್ ನೋಡಿರಿ, ಇದ್ರೊಳಗೆ ನೀವು ಹೇಳಿರಿ ಒಂದು 4 ಮಂದಿ ಗಂಟೆ ಎಲ್ಪ ಇಂಥ ಹುಡುಗದನ್ನು ನಿಂತನೋ ಇಂಥ ಹಾಕೊಂಡ್ತೀವಿ. ಎಲೆಕ್ಷನ್ ಮುಗಿದ್ರೂ ಸಹಿತ ಇಲ್ಲಿ ಏನೇನು ಇದ್ದಾವಲ್ಲ ಇಲ್ಲಿ ಇಲ್ಲಿ ಕಷ್ಟಗಳು ತೊಗೊಂಡಾಗ ಬಂದವಂಗಾರೆ ತೋರಿಸಿದಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅಷ್ಟೇ ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಮಲ್ಲಾಪುರ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಸಂವಿಧಾನದ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂವಿಧಾನದ ಮಹತ್ವ ಅದರ ಸಂಕ್ಷಿಪ್ತ ಇತಿಹಾಸವನ್ನ ಹೇಳಲಾಯಿತು. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶ ಭಾರತ. ಭಾರತದ ಪ್ರಜೆಗಳಾದ ನಾವು ಸದಾಕಾಲ ಸಂವಿಧಾನದ ಪ್ರಮುಖ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಬದ್ಧರಾಗಿ ದೇಶದ ಘನತೆ ಗೌರವಗಳನ್ನು ಎತ್ತಿಹಿಡಿಯಬೇಕು ಎನ್ನುವುದನ್ನು ತಿಳಿಸಲಾಯಿತು. ಶಿಕ್ಷಕರಾದ ಶ್ರೀ ಎಂ ಎ ಬನ್ನೂರ್ ಸಂವಿಧಾನದ ಪ್ರಸ್ತಾವನೆಯನ್ನ ಮಕ್ಕಳಿಂದ ಪ್ರಮಾಣ ಮಾಡಿಸಿದರು. ಮುಖ್ಯೋಪಾಧ್ಯಾಯರಾದ ಎಂ ಎಸ್ ಶರಣು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಹರಿದು ಪ್ರಾಂತ್ಯಗಳಾಗಿ ವಿಂಗಡಣೆಯಾಗಿ ಹಂಚಿ ಹೋಗಿತ್ತು. ಈ ದೇಶವನ್ನು ಬ್ರಿಟಿಷರು ಸುಮಾರು 360 ವರ್ಷಗಳವರೆಗೆ ಆಳಿದ್ರು. ಇನ್ನೇನು 3 ತುಂಡು ಮಂಡಳ ಸಭೆಗಳು ಕೂಡ ನಡೆದವು ಭಾರತ ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಮತ್ತು ಭಾರತ ದೇಶದ ಮುಂದಿನ ಭವಿಷ್ಯದ ಒಂದು ಉದ್ದೇಶ ಇಟ್ಟುಕೊಂಡು ತುಂಡು ಮಂಡಳ ಸಭೆಗಳು ನಡೆದವು. 3ನೇ ತುಂಡು ಮಂಡಳ ಸಭೆಯಲ್ಲಿ ಬ್ರಿಟಿಷ್ ಸರ್ಕಾರ, ಇಂಗ್ಲೆಂಡ್ ಸರ್ಕಾರ ಭಾರತ ದೇಶಕ್ಕೆ ಒಂದು ಶ್ರೇಷ್ಠ ಪ್ರಾಧಾನ್ಯತೆಯನ್ನು ಕೊಡಬೇಕು, ಆಮೇಲೆ ಭಾರತ ದೇಶಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡೋಕೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ 3ನೇ ತುಂಡು ಮಂಡಳ ಸಭೆಯಲ್ಲಿ ಬಂದರು. ತದನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆಯು ಕೂಡ ರೂಪುಗೊಂಡು ಆ ಸಭೆಯಲ್ಲಿ ಅನೇಕ ಸಣ್ಣ ಸಣ್ಣ ಸಮಿತಿಗಳಿದ್ದವು. ಅದರಲ್ಲಿ ಕರಡು ಸಮಿತಿ ಅಂತಕ್ಕಂಥದ್ದು ಒಂದು. ಆ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಿದರು. ಎಂಟಿಬಿ ನಾಗರಾಜ್ ಹಾಗೂ ಆನಂದ್ ಸಿಂಗ್ ವಿರುದ್ಧ ಚುನಾವಣೆ ಆಯೋಗಕ್ಕೆ ಕಾಂಗ್ರೆಸ್ ದೂರು ನೀಡಿದೆ.
ಗೃಹ ಪ್ರವೇಶಕ್ಕೆ ಬಂದವರಿಗೆ ದುಬಾರಿ ಗಿಫ್ಟ್ ಕೊಡ್ತಾರೆ. ಅಲ್ಲದೆ ಡಿಸೆಂಬರ್ 1ರಂದು ಮಗನ ಮದುವೆ ಮಾಡ್ತಿದ್ದಾರೆ, ಅದಕ್ಕೆ 4 ಬೃಹತ್ ಪೆಂಡಲ್ ಹಾಕಿದ್ದಾರೆ, 50,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲವೂ ನೀತಿ ಸಂಹಿತೆ ಉಲ್ಲಂಘನೆಯಾಗಲಿವೆ. ಮತ್ತು MTP ಕೂಡ ಚಿನ್ನದ ರಿಂಗ್ ಗಿಫ್ಟ್ ಕೊಟ್ಟಿದ್ದಾರೆ, ಅವರ ಕ್ಷೇತ್ರದ ಮತದಾರರಿಗೆ ಗಿಫ್ಟ್ ನೀಡಿದ್ದಾರೆ. ಇದು ಕೂಡ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದೇವೆ, ಅವರು ಕ್ರಮ ತೆಗೆದುಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ, ಆಮೇಲೆ ಮುಂದಿನ ನಿರ್ಧಾರ ಮಾಡುತ್ತೇವೆ ಎಂದು MLC ಪ್ರಕಾಶ್ ರಾಥೋಡ್ ಹೇಳಿದ್ದಾರೆ. ನಮ್ಗೇನು ಅಭ್ಯಂತರ ಇಲ್ಲ, ಆದ್ರೆ ಇಡೀ ಮತದಾರನ ಎಲ್ಲ ಕರೆಸಿ 50,000 ಜನನ ಅಲ್ಲಿ ಕೂಡಿಸ್ಕೊಂಡು ಊಟ ಹಾಕೋದು, ಮತ್ತೆ ಅವ್ರಿಗೆ ತಾಂಬೂಲದ ರೀತಿಯಲ್ಲಿ ಹಲವಾರು ಎಕ್ಸ್ಪೆನ್ಸಿವ್ ಒಂದು ದುಬಾರಿಯಾದ ಗಿಫ್ಟ್ ಅನ್ನು ಕೊಡೋದು, ಇದನ್ನು ಮಾಡಬಾರ್ದು ಅಂತೇಳಿ ನಾವು ಚುನಾವಣೆ ಆಯೋಗಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ. ಇದರ ಜೊತೆಗೆ ನಾವು ಇನ್ನೊಂದು ದೂರನ್ನು ಕೊಟ್ಟಿದ್ದೇವೆ. ನಿನ್ನೆ ತಾವೆಲ್ಲ ಮಾಧ್ಯಮದಲ್ಲಿ ಸುಮಾರು ಚಾನೆಲ್ಸ್ಗಳಲ್ಲಿ ತಾವು ತೋರಿಸಿದ್ರಿ, MTB ನಾಗರಾಜ್ ಅವರು ಹೊಸಕೋಟೆ ಮತಕ್ಷೇತ್ರದಲ್ಲಿ ಉಂಗುರವನ್ನು ಹಂಚ್ತಾ ಇದ್ದಾರೆ, ಕಮಲ ಹೂವದ ಒಂದು ಉಂಗುರವನ್ನು ಅವರು ಹಂಚ್ತಾ ಇದ್ದಾರೆ ಅಂತ ನಾವು ನೋಡಿದ್ದೀವಿ ಅದನ್ನು. ಮತ್ತು ಅದರ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ಕೂಡ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ನಾವು ಒಂದು ದೂರನ್ನು ಕೊಟ್ಟಿದ್ದೇವೆ. ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಏನು ಮುಖಂಡರಿದ್ದಾರೆ ಇವತ್ತು ಚುನಾವಣೆ ಆಯೋಗದ ಏನು ನೀತಿ ಸಂಹಿತೆಯ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಚುನಾವಣೆ ಆಯೋಗ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ನಾವು ಪದೇ ಪದೇ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ನಾವು ಯಾವುದೇ ಕ್ರಮ ಚುನಾವಣೆ ಆಯೋಗ ತಗೊಳ್ಳೋದನ್ನು ನಾವು ನೋಡಿಲ್ಲ. ನಿನ್ನೆ ನಾವು ಪ್ರತಿಭಟನೆ ಮಾಡಿದ್ದೀವಿ, ಆದರೂ ಸಹ ಇವತ್ತಿನವರೆಗೂ ಯಾವುದೇ ಕಾನೂನಿನ ಕ್ರಮ ಯಾವುದೇ ಕಾನೂನಿನ ಕ್ರಮ ಚುನಾವಣೆ ಆಯೋಗ ತಂದಿಲ್ಲ. ಇವತ್ತು ಚುನಾವಣೆ ಆಯೋಗರ ಹತ್ರ ನಾವು ಮಾತಾಡಿದಾಗ, ಸೂರಜ್ ಅವರು ಅದನ್ನು ಪ್ರಸ್ತಾಪ ಮಾಡಿದಾಗ ಇವತ್ತು ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಮುಖ್ಯಮಂತ್ರಿಗಳ ಮೇಲೆ ಕೇಸನ್ನು ದಾಖಲೆ ಮಾಡಿದ್ದೀವಿ ಅಂತೇಳಿ ನಮಗೆ ಚುನಾವಣೆ ಆಯೋಗದವರು ಇವತ್ತು ಹೇಳಿದ್ದಾರೆ. ಏನು ಗೋಕಾಕದಲ್ಲಿ ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ವೀರಶೈವ ಲಿಂಗಾಯತ ಸಮುದಾಯ ಎಲ್ಲ ಮತಗಳು ಯಾವುದೇ ಪಕ್ಷಕ್ಕೆ ಹೋಗಬಾರ್ದು, ಅದು ಕೇವಲ BJP ಪಕ್ಷಕ್ಕೆ ಕೊಡಬೇಕು ಅಂತ ಹೇಳಿದಾಗ ನಾವು ನಿನ್ನೆ ಚುನಾವಣೆ ಆಯೋಗಕ್ಕೆ ಇದು ನೀತಿ ಸಂಹಿತೆಯ ಉಲ್ಲಂಘನೆ ಆಗುತ್ತೆ, ಖಂಡಿತವಾಗಿ ತಾವು ಇವರ ಮೇಲೆ ಕ್ರಮ ತಗೋಬೇಕು, ಅವರಿಗೆ ಮುಖ್ಯಮಂತ್ರಿಗಳಿಗೆ ಬಂಧಿಸಬೇಕು, ಅವರಿಗೆ ಕಾನೂನುಬದ್ಧವಂತ ಕ್ರಮ ತಗೋಬೇಕು ಅಂತೇಳಿ ಮತ್ತು ಪ್ರಚಾರ ಮಾಡೋದಕ್ಕೆ ಅವರಿಗೆ ಇನ್ನು ಮುಂದೆ ನಿಷೇಧ. ಶಬರಿಮಲೆಯ ದೇವಸ್ಥಾನ ಪ್ರವೇಶಿಸಲು ಕೇರಳದ ಕೊಚ್ಚಿಗೆ ಬಂದಿದ್ದ ಮಹಿಳಾ ಹೋರಾಟಗಾರ್ತಿ ಒಬ್ಬರ ಮೇಲೆ ವ್ಯಕ್ತಿ ಓರ್ವ ಪೇಪರ್ ಸ್ಪ್ರೇನಿಂದ ದಾಳಿ ಮಾಡಿದ್ದಾನೆ. ಪೊಲೀಸ್ ಕಮಿಷನರ್ ಕಚೇರಿ ಹೊರಗಡೆಗೆ ಈ ಘಟನೆ ನಡೆದಿದೆ. ಹೋರಾಟಗಾರ್ತಿ ಬಿಂದು ಅಮಿನಿ ಮೇಲೆ ಪೇಪರ್ ಸ್ಪ್ರೇ ಸಿಂಪಡಿಸಿದ ವ್ಯಕ್ತಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬಿಂದು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿದ್ದು ಬಳಿಕ ಪೊಲೀಸರು ಆಕೆಯನ್ನ ಬೇರೆಡೆಗೆ ಕರೆದುಕೊಂಡು ಹೋಗಿದ್ದಾರೆ. ಅತ್ತ ಮತ್ತೋರ್ವ ಹೋರಾಟಗಾರ್ತಿ ತೃಪ್ತಿ ದೇಸಾಯಿ ಕೂಡ ಈ ಬಾರಿಯೂ ಶಬರಿಮಲೆ ಪ್ರವೇಶ ಮಾಡೇ ಮಾಡ್ತೀನಿ ಎಂದು ಪಟ್ಟು ಹಿಡಿದಿದ್ದಾರೆ. ಮಂಗಳವಾರದಂದು ತೃಪ್ತಿ ದೇಸಾಯಿ ಸೇರಿದಂತೆ ಇತರೆ 5 ಮಹಿಳೆಯರು ಶಬರಿಮಲೆ ಪ್ರವೇಶಕ್ಕೆ ಮುಂದಾಗಿದ್ದರು. ಶಬರಿಮಲೆಗೆ ಎಲ್ಲಾ ವಯೋಮಾನದ ಮಹಿಳೆಯರು ಪ್ರವೇಶಿಸಬಹುದು ಎಂದು ಕಳೆದ ವರ್ಷ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಇದನ್ನು ಮರುಪರಿಶೀಲಿಸಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳನ್ನ 7 ನ್ಯಾಯಮೂರ್ತಿಗಳ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಆದರೆ ಕಳೆದ ವರ್ಷದ ತೀರ್ಪಿಗೆ ತಡೆ ನೀಡಿಲ್ಲ, ಹೀಗಾಗಿ ಮಹಿಳೆಯರು ಈ ಬಾರಿಯೂ ಶಬರಿಮಲೆ ಪ್ರವೇಶಕ್ಕೆ ಮುಂದಾಗಿದ್ದಾರೆ. 7ನೇ ತರಗತಿಯಲ್ಲಿ ಓದುತ್ತಿರುವ 12 ವರ್ಷದ ಬಾಲಕ ಇಲ್ಲಿನ ಸಾಫ್ಟ್ವೇರ್ ಕಂಪನಿ ಒಂದರಲ್ಲಿ ಡಾಟಾ ಸೈಂಟಿಸ್ಟ್ ಹುದ್ದೆಗೆ ನೇಮಕಗೊಂಡಿದ್ದಾನೆ. ಹೈದರಾಬಾದ್ನ ಶ್ರೀ ಚೈತನ್ಯ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿರುವ ಸಿದ್ಧಾರ್ಥ ಶ್ರೀವಾಸ್ತವ ಪಿಳ್ಳೈ ಎಂಬ ಬಾಲಕನನ್ನ ಮ್ಯಾಂಟೆಗ್ನಿ ಸ್ಮಾರ್ಟ್ ಬಿಸಿನೆಸ್ ಸೊಲ್ಯೂಷನ್ಸ್ ಎಂಬ ಸಾಫ್ಟ್ವೇರ್ ಕಂಪನಿಯ ಡಾಟಾ ಸೈಂಟಿಸ್ಟ್ ಹುದ್ದೆಗೆ ಆಯ್ಕೆ ಮಾಡಿಕೊಂಡಿದೆ. ನನಗೆ 12 ವರ್ಷ ವಯಸ್ಸಾಗಿದ್ದು ನಾನು ಮ್ಯಾಂಟೆಗ್ನಿ ಸ್ಮಾರ್ಟ್ ಬಿಸಿನೆಸ್ ಸೊಲ್ಯೂಷನ್ಸ್ ನಲ್ಲಿ ಡಾಟಾ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ನಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಚಿಕ್ಕ ವಯಸ್ಸಿನಲ್ಲಿ ಗೂಗಲ್ ಕಂಪನಿಯಲ್ಲಿ ಡೆವಲಪರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ತನ್ಮಯ್ ಬಕ್ಷಿ ನನಗೆ ಪ್ರೇರಣೆ. ಅವರು ಕೃತಕ ಬುದ್ಧಿಮತ್ತೆಯ ಕ್ರಾಂತಿ ಎಷ್ಟು ಸುಂದರವಾಗಿದೆ ಎಂದು ಜಗತ್ತಿಗೆ ಅರ್ಥ ಮಾಡಿಸಿಕೊಡಲು ಶ್ರಮಿಸುತ್ತಿದ್ದಾರೆ. ಅವರ ಪ್ರೇರಣೆಯಿಂದಲೇ ನಾನು ಸಾಫ್ಟ್ವೇರ್ ಕಂಪನಿಗೆ ಸೇರಿದ್ದೇನೆ ಎಂದು ತಿಳಿಸಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ತನಗೆ ಕೋಡಿಂಗ್ ಬಗ್ಗೆ ಆಸಕ್ತಿ ಹುಟ್ಟುವಂತೆ ಮಾಡಿರುವ ತನ್ನ ತಂದೆಗೆ ಧನ್ಯವಾದ ಹೇಳಿರುವ ಸಿದ್ಧಾರ್ಥ್, ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಗಿಟ್ಟಿಸಿಕೊಳ್ಳಲು ನನಗೆ ಸಹಾಯ ಮಾಡಿದ ವ್ಯಕ್ತಿ ನನ್ನ ತಂದೆ. ಅವರು ನನಗೆ ಹಲವು ಜೀವನ ಚರಿತ್ರೆ ತೋರಿಸಿದ್ದಾರೆ, ಅದರ ಜೊತೆಗೆ ಕೋಡಿಂಗ್ ಕಲಿಸಿದ್ದಾರೆ. ನಾನು ಇವತ್ತು ಏನಾಗಿದ್ದೇನೋ ಅದಕ್ಕೆ ನನ್ನ ತಂದೆಯೇ ಕಾರಣ ಎಂದು ಹೇಳಿದ್ದಾನೆ. ನವೆಂಬರ್ 29ರಂದು ಫಾರ್ಮಸಿ ಕಾಯ್ದೆ ಶೆಡ್ಯೂಲ್ ಕೆ 23 ತಿದ್ದುಪಡಿ ವಿರೋಧಿಸಿ ನವದೆಹಲಿಯ ಜಂತರ್ ಮಂತರ್ ಆವರಣದಲ್ಲಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ನೌಕರರ ಸಂಘ ನವದೆಹಲಿಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ BS ದೇಸಾಯಿ ತಿಳಿಸಿದ್ದಾರೆ.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ನೌಕರರ ಸಂಘ ನವದೆಹಲಿಯವರ ವತಿಯಿಂದ ಫಾರ್ಮಸಿ ಕಾಯ್ದೆ ಶೆಡ್ಯೂಲ್ ಕೆ 23 ತಿದ್ದುಪಡಿ ಮಾಡುವುದನ್ನು ಖಂಡಿಸಿ 29 ನವೆಂಬರ್ ನವದೆಹಲಿಯ ಜಂತರ್ ಮಂತರ್ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಎಸ್ ದೇಸಾಯಿ ಅವರು ತಿಳಿಸಿದ್ದಾರೆ. ಹೇಗೆ ಯಾರಿಗೆ ಬೇಕಾದರೂ ಕೊಡಬಹುದಾಗಿತ್ತು, ಅದರಿಂದ ಏನು ದುಷ್ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ಯಾರಿಗೆ ಮಾಹಿತಿ ಇರಲಿ. ಇದನ್ನೇನು ಅಂತಂದರೆ 1937 ಅಲ್ಲಿ 1901 ಆಗಿರುವಂಥ ಘಟನೆಯನ್ನು ಮರುಕಳಿಸ್ಕೊಂಡಿರುವ ಅಮೇರಿಕದಲ್ಲಿ ಒಂದು ಡಿಪ್ತೇರಿಯಾ ಇಂಟಿಟ್ಯಾಕ್ಷನ್ ಅಂತೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಮಗು ಆ ಡಿಪ್ತೇರಿಯಾದಿಂದ ಡೆತ್ ಆಯಿತು. ಯಾಕೆ ಡೆತ್ ಆಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಿಂದ ಕಾಯ್ದೆ ಇರುವುದರ ಪ್ರಯುಕ್ತವಾಗಿ ಯಾರು ಬೇಕಾದ್ರು ಔಷಧಿಗಳನ್ನು ತಯಾರು ಮಾಡುವಂಥದ್ದನ್ನು ಇದಕ್ಕೆ ಕಾಯ್ದೆ ಮುಖಾಂತರ ತರಬೇಕು ಅಂಥೇಳಿ ಅಮೇರಿಕಾದಲ್ಲಿ ಪ್ರಥಮವಾಗಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟನ್ನು ಜಾರಿ ತಂತು. ಅದೇ ಥರ 1927 ಭಾರತ ದೇಶದಲ್ಲಿ ಹಾತಿ ಕಮಿಟಿ ಅಂತೇಳಿ ಪ್ರಾರಂಭ ಮಾಡಿ ಇಲ್ಲಿ ಆ ಒಂದು ಸಮಿತಿಯನ್ನು ಪ್ರಾರಂಭ ಮಾಡಿಕೊಂಡು ಸುಮಾರು 20-23 ವರ್ಷಗಳವರೆಗೆ ಅದರ ಬಗ್ಗೆ ಅಭ್ಯಾಸವನ್ನು ಮಾಡಿ 1940 ಇದು ಜಾರಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದರು. 1940 ಫಾರ್ಮಸಿ ಕಾಯ್ದೆ ಪ್ರಾರಂಭ ಆಯಿತು. 1945 ಫಾರ್ಮಸಿ ರೂಲ್ಸ್ ಪ್ರಾರಂಭ ಆಯಿತು. 1948 ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿ ಭಾರತ ದೇಶದಲ್ಲಿ ಫಾರ್ಮಸಿ ಆ್ಯಕ್ಟ್ ಪ್ರಾರಂಭ ಆಯಿತು. ಅಲ್ಲಿ ಅವರದೇ ಆದಂಥ ಒಂದು ವಿಶೇಷತೆ ಅಂತಂದರೆ ಔಷಧಿಗಳಿಗೆ ಸಂಪೂರ್ಣವಾದಂಥ ಕಾಯ್ದೆಗೆ ಅನುಗುಣವಾಗಿ ತರಬೇಕು, ಸಾರ್ವಜನಿಕರಿಗೆ ಉತ್ತಮ ರೀತಿಯಿಂದ ಔಷಧಿಗಳನ್ನು ಮುಟ್ಟಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಕನ್ನಡ ಸೇನೆ ವತಿಯಿಂದ ಕನ್ನಡ ಉತ್ಸವ ಕಾರ್ಯಕ್ರಮ ನವೆಂಬರ್ 28, 29, 30 ಮತ್ತು ಡಿಸೆಂಬರ್ 1, 2, 3 ಸಿದ್ಧಾರ್ಥ ವೃತ್ತ ಟ್ಯಾಂಕ್ ಬಂಡಿ ರೋಡ್ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೋಮನಾಥ್ ಕಟ್ಟಿಮನಿ ತಿಳಿಸಿದ್ದಾರೆ. ಕನ್ನಡ ಸೈನ್ಯ ಸಂಘಟನೆಯಿಂದ ಕನ್ನಡ ಉತ್ಸವ ಕಾರ್ಯಕ್ರಮದಲ್ಲಿ ಸುಮಧುರ ಮೆಲೋಡಿಯಸ್ ದಿಂದ ರಸಮಂಜರಿ ಹಾಗೂ ನೃತ್ಯ ಕಾರ್ಯಕ್ರಮ, ಜೂನಿಯರ್ ವಿಷ್ಣುವರ್ಧನ್ ರವಿ ಕೋರಿ ಅವರಿಂದ ನಟನೆ ಹಾಗೂ ಹಾಸ್ಯ ಕಾರ್ಯಕ್ರಮ, ವಿಜಯಪುರ ಸಿದ್ದರಾಜು ಮುದ್ದೆ ಬಿಹಾಳ್ ಅವರಿಂದ ಜಾದು ಪ್ರದರ್ಶನ ಮತ್ತು ಮಿಮಿಕ್ರಿ ಕಾರ್ಯಕ್ರಮ, ನೃತ್ಯೋತ್ಸವ ಮತ್ತು ಸಂಗೀತ ಗಾಯನ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರು ಸೋಮನಾಥ ಕಟ್ಟಿಮನಿ ಅವರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪಿಕೆ ಪೂಜಾರಿ, ನಾಗರಾಜ್ ಕಟ್ಟಿಮನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721565999001821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.